ಎಲ್ರಿಗೂ ನಮಸ್ಕಾರ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ್ರೂಟ್ಸಲ್ಲಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಬಗ್ಗೆ ಹಲವಾರು ಲೇಖನಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಂಡಿದ್ದೀನಿ ಈ ದಿನ ತಂದಿರುವಂಥ ವಿಷಯ ಏನು ಅಂದರೆ ಅತ್ಯಂತ ಅಪರೂಪದ ಮಾಹಿತಿ ಅಂತ ಹೇಳ್ಬೋದು ಆರ್ಯ ವೈಶ್ಯ ಗೋತ್ರಜರು ವಾಸವಿ ಅಗ್ನಿ ಪ್ರವೇಶ ಮಾಡಿದಾಗ ವಾಸವಿಯ ಜೊತೆಯಲ್ಲಿ ಅವರು ಕೂಡ ಮಾಡಿದ್ರು ಆಗ ಅಗ್ನಿಪ್ರವೇಶಕ್ಕೆ ಮುನ್ನ ಏನನ್ನು ತ್ಯಜಿಸಿದರು ಅಂತ ಒಂದು ಅಪರೂಪದ ಮಾಹಿತಿಯನ್ನು ನಿಮ್ಮ ಮುಂದೆ ಈ ದಿನ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ ಧರ್ಮ ರಕ್ಷಣೆಗಾಗಿ ಯುದ್ಧ ಮತ್ತು ರಕ್ತಪಾತವನ್ನು ತಡೆಯುವ ಸಲುವಾಗಿ ತಾಯಿ ಅಗ್ನಿಪ್ರವೇಶ ಮಾಡಿದ್ಲು ಮನುಕುಲಕ್ಕೆ ಶಾಂತಿ ಸಂದೇಶ ನೀಡಿದಂಥ ಆದರ್ಶ ಅವತಾರ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯದು ಅಂತ ಹೇಳ್ಬೋದು ಗುರು ಭಾಸ್ಕರಾಚಾರ್ಯರು ರಚಿಸಿರುವ ಮತ್ತೆ ಸಂಸ್ಕೃತದ ಮೂಲ ಪುರಾಣವಾದ ವೈಶ್ಯ ಪುರಾಣ ಕಾವ್ಯಮು ಅದರ ಪ್ರಕಾರ ಕ್ರಿಸ್ತ ಪೂರ್ವ ಎರಡು ಸಾವಿರದ ಆರುನೂರ ಇಪ್ಪತ್ತೆಂಟನೇ ಇಸ್ವಿ ಪ್ರಭವ ನಾಮ ಸಂವತ್ಸರದ ಮಾಘ ಶುದ್ಧ ಬಿದಿಗೆ ಗುರುವಾರದ ದಿನದಂದು ಶ್ರೀ ಅಗ್ನಿ ಪ್ರವೇಶವನ್ನು ಮಾಡಿದ್ಲು ಇದು ಪ್ರತಿಯೊಬ್ಬ ವೈಶ್ಯರಿಗೂ ತಿಳಿದಂಥ ವಿಷಯ ಅದರ ಜೊತೆಯಲ್ಲಿ ನೂರ ಎರಡು ಆರ್ಯವೈಶ್ಯ ಗೋತ್ರದ ದಂಪತಿಗಳು ಕೂಡ ಅಗ್ನಿ ಪ್ರವೇಶ ಮಾಡಿದರು ಆ ಸಮಯದಲ್ಲಿ ನೂರ ಎರಡು ದಂಪತಿಗಳು ಅಗ್ನಿಪ್ರವೇಶ ಮಾಡುವುದಕ್ಕೆ ಮುನ್ನ ಎಷ್ಟೊಂದು ರೀತಿಯ ಒಂದೊಂದು ಗೋತ್ರದವರು ಒಂದೊಂದು ರೀತಿಯ ದಾನಗಳನ್ನು ಮಾಡಿದ್ರು ಮತ್ತೆ ಒಂದೊಂದು ರೀತಿಯ ಸಂದೇಶಗಳನ್ನು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲವನ್ನ ನೀಡಿದ್ರು ಅದರ ಜೊತೆಯಲ್ಲಿ ಅವರು ಇನ್ನೊಂದು ಮಾಡಿದ್ರು ಅಂದರೆ ನೂರ ಎರಡು ಗೋತ್ರ ಋಷಿಗಳನ್ನು ಸ್ಮರಣೆ ಮಾಡ್ತಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ವಂಶಗಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮ ಗೋತ್ರಗಳ ನೆನಪಿಗೆ ಒಂದೊಂದು ಪದಾರ್ಥ ದ್ರವ್ಯ ವಸ್ತು ಇತ್ಯಾದಿಗಳನ್ನು ತ್ಯಜಿಸಿ ಅಗ್ನಿಪ್ರವೇಶ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ಹಲವಾರು ಮನೆಗಳಲ್ಲಿ ಇಂದಿಗೂ ಕೂಡ ಪೂರ್ವಜರು ತ್ಯಜಿಸಿದ ವಸ್ತು ಪದಾರ್ಥಗಳನ್ನು ಆ ಗೋತ್ರದವರು ಬಳಸೋದಿಲ್ಲ ಮತ್ತೆ ಈ ಹಲವಾರು ವರ್ಷಗಳಿಂದ ನಾನು ಆರ್ಯ ವೈಶ್ಯ ಹಿರಿಯರ ಬಳಿ ಒಂದು ಕೇಳೋದು ಚರ್ಚೆ ಮಾಡೋದು ಅದನ್ನು ಪರಿಶೀಲನೆ ಮಾಡೋದು ಈ ರೀತಿ ಎಲ್ಲ ಮಾಡಿದಾಗ ನನಗೆ ಗೊತ್ತಾಗಿದ್ದು ನೂರ ಎರಡು ಗೋತ್ರದವರು ನೂರ ಎರಡು ಐಟಮ್ಮು ಕೆಲವರು ಅದಕ್ಕಿಂತ ಜಾಸ್ತಿ ಒಂದು ವಸ್ತು ಪದಾರ್ಥಗಳನ್ನು ಬಿಟ್ಟಿದ್ದಾರೆ ಇನ್ನು ಹಲವಾರು ಅಕಸ್ಮಾತು ನಮಗೆ ಸಿಗದೆ ಹೋಗಿರ್ಬೋದು ಅದು ಗೊತ್ತಿಲ್ಲ ಯಾರಿಗಾದರೂ ಅವರ ಗೋತ್ರದ ಒಂದು ವಿಷಯ ಅಂದರೆ ನಮ್ಮ ಗೋತ್ರದವರು ಇದನ್ನು ಬಿಟ್ಟಿದ್ರು ನಾವು ಈಗಲೂ ಬಳಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನಿಮ್ಮ ಗೋತ್ರ ಮತ್ತು ಏನನ್ನು ತ್ಯಜಿಸಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ತಿಳಿಸಿ ಮತ್ತು ಈ ಮಾಹಿತಿಯನ್ನು ಎಷ್ಟೋ ಮನೆಗಳಲ್ಲಿ ತಲತಲಾಂತರವಾಗಿ ಹಿರಿಯರು ಈ ಮಾಹಿತಿ ನೀಡದೆ ಮುಂದಿನ ಪೀಳಿಗೆಗೆ ಈ ಮಾಹಿತಿ ತಿಳಿದಿಲ್ಲ ಮತ್ತು ತಿಳಿತಾ ಇಲ್ಲ ಹಲವು ಒಂದು ಕೆಲವೊಂದು ಮಾಹಿತಿಗಳು ಮಾತ್ರ ಅಂದರೆ ಈಗ ಕೆಲವರು ಹೇಳೋದನ್ನು ನೀವು ಕೇಳಿರ್ಬೋದು ನಮ್ಮ ಗೋತ್ರದಲ್ಲಿ ಇದನ್ನು ನಾವು ತಿನ್ನೋದಿಲ್ಲ ಇದನ್ನು ಬಳಸೋದಿಲ್ಲ ನಮ್ಮ ಮನೆಯಲ್ಲಿ ಬಳಸಲ್ಲ ನಾವು ಈ ಗೋತ್ರಕ್ಕೆ ಬಿಟ್ಬಿಟ್ಟಿದ್ದೀವಿ ಅನ್ನೋದು ಕೆಲವೊಂದು ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ ಹೇಳೋದನ್ನು ಕೇಳಿದ್ದೀವಿ ಆದರೆ ನೂರ ಎರಡು ಗೋತ್ರಜರು ಕೂಡ ನೂರ ಎರಡು ಅದಕ್ಕಿಂತ ಹೆಚ್ಚು ವಸ್ತು ದ್ರವ್ಯ ಪದಾರ್ಥಗಳನ್ನು ತ್ಯಜಿಸಿದ್ದಾರೆ ಈ ಮಾಹಿತಿಯನ್ನು ನಾನು ಸುಮಾರು ವರ್ಷಗಳಿಂದ ಪರಿಶೀಲನೆ ಮಾಡಿ ಹಿರಿಯರ ಬಳಿ ಹೋಗಿ ಚರ್ಚೆ ಮಾಡಿ ಎಲ್ಲ ನಾನು ಅದನ್ನು ಬರ್ಕೊಂಡು ಸಂಗ್ರಹ ಮಾಡಿದ್ದೆ ಈ ಮಾಹಿತಿ ಇನ್ನು ಮುಂದೆ ಎಲ್ಲಿ ನಶಿಸಿ ಹೋಗುತ್ತೋ ಅನ್ನುವ ಅಭಿಪ್ರಾಯದಿಂದ ಎಲ್ರಿಗೂ ತಿಳಿಸ್ಬೇಕು ಅನ್ನುವ ಉದ್ದೇಶದಿಂದ ಈ ದಿನ ವೇದಿಕೃ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ಮುಂದೆ ಇದನ್ನು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಈಗ ಮೊದಲು ಹೇಳೋದು ಆರ್ಯವೈಶ್ಯ ಗೋತ್ರದ ಋಷಿಗಳು ಅದಾದ ನಂತರ ಸಂಕೇತ ನಾಮಗಳು ಅದಾದ ನಂತರ ವಸ್ತು ಪದಾರ್ಥಗಳು ಯಾವುದು ತ್ಯಜಿಸಿದ್ರು ಅನ್ನುವ ವಿಷಯ ಈಗ ಮೊದಲನೇದು ಅಂದರೆ ಇದನ್ನು ನಾನು ಅ ಆ ಇ ಅನ್ನುವ ಕನ್ನಡ ಆಲ್ಫಬೆಟ್ ಪ್ರಕಾರವಾಗಿ ನಾನು ಬರ್ಕೊಂಡಿದ್ದೀನಿ ಅಂದರೆ ಈ ಋಷಿ ಮೊದಲ ಇವ್ರ ಫಸ್ಟಾ ಅವ್ರ ಅನ್ನೋದಲ್ಲ ಅ ಆ ಇ ಅಂದರೆ ವರ್ಣಮಾಲೆಯ ಪ್ರಕಾರವಾಗಿ ನಾನು ಇದನ್ನು ಬರೆದು ಇಟ್ಕೊಂಡಿದ್ದೀನಿ ಮೊದಲನೇ ಋಷಿ ಅಗಸ್ತ್ಯಸ ಋಷಿ ಈ ಋಷಿ ಗೋತ್ರದಲ್ಲಿ ಹುಟ್ಟಿರುವಂಥ ಗೋತ್ರಜರ ಸಂಕೇತನಾಮಗಳು ಅನಪ ಅನುಪಲ ಅನುಪ ಅನುಪಲ ಈ ರೀತಿ ಸಂಕೇತನಾಮ ಇದೆ ಈ ಗೋತ್ರಜರು ಬಿಟ್ಟಿರುವಂಥ ಪದಾರ್ಥ ಒಣ ಅವರೇ ಕಾಳು ಎರಡನೇದು ಆಚಾಯನಸ ಇವರ ಸಂಕೇತನಾಮಗಳು ಅಗ್ರಮೂಲ ಅಗ್ಯಮೂಲ ಅರ್ಘ್ಯಮೂಲ ಅಮಲಕಲ ಅರಕಮೂಲ ಅಘನ ಮೂಲ ಇವರು ತ್ಯಜಿಸಿದಂಥ ಪದಾರ್ಥ ಬಸಳೆ ಸೊಪ್ಪು ಪಾಲಕ್ ಸೊಪ್ಪು ಇದನ್ನ ತೆಲುಗಲ್ಲಿ ಪಾಲುಕೂರ ಅಂತ ಕೂಡ ಹೇಳ್ತಾರೆ ಮೂರನೇದು ಆತ್ರೇಯಸ ಗೋತ್ರ ಇವರ ಸಂಕೇತ ನಾಮ ಅರಿಶಿಷ್ಟ ಅರಸಕುಲ ಅರಿಶೆಟ್ಲ ಎಲಿಶೆಟ್ಲ ಎರಿಶಿಷ್ಟ ಹರಿಶಿಷ್ಟ ಯಲಶೆಟ್ಲ ಅಶಿಷ್ಟಕುಲ ಅಶೆಟ್ಲಕುಲ ಯಾಲಕುಲ ಇವರು ತ್ಯಜಿಸಿದಂಥ ಪದಾರ್ಥ ಹೀರೆಕಾಯಿ ಕೆಂಪು ಅರಿವೆ ಸೊಪ್ಪು ಮುಂದಿನದು ಉಗ್ರ ಸೇನಸ ಇವರ ಸಂಕೇತ ನಾಮಗಳು ಕುಮಾರಶಿಷ್ಟ ಕುಮಿರಶಿಷ್ಟ ಕೋಮರಶಿಷ್ಟ ಕೊಮರಶಿಷ್ಟ ಶಿಷ್ಟ ಕೊಮಿರಿಶಿಷ್ಟ ಕೋಮಿರಿಶಿಷ್ಟ ಉಗ್ರಶೀಲ ಇವರು ತ್ಯಜಿಸಿದ ಪದಾರ್ಥ ಅವರೇ ಕಾಳು ಗೋರೆಂಟಿ ಅಂದರೆ ಮೆಹಂದಿ ಅಂತ ಹೇಳ್ತೀವಲ್ಲ ಅದು ಐದನೇದು ಔಚಿದ್ಯಸ ಇವರ ಸಂಕೇತನಾಮ ಯಾನಸಕುಲ ಯನಸಕುಲ ಯಾನಶಿ ಯಾನಶ ಇವರು ತ್ಯಜಿಸಿದ ಪದಾರ್ಥಗಳು ಗೋಧಿ ಕುಂಬಳಕಾಯಿ ಮುಂದಿನದು ಔಜಸ ಇವರ ಸಂಕೇತನಾಮ ಉತಕಾಲ ಉತಕುಲ ಉತಶಿಷ್ಟ ಉತ್ತಮ ಉದಶಿಷ್ಟ ಇವರು ತ್ಯಜಿಸಿದ ಒಂದು ಪದಾರ್ಥ ವಸ್ತು ಅಂದರೆ ಉತ್ತರಾಣಿ ಏಳನೇದು ಉತ್ಕೃಷ್ಟಸ ಇವರ ಸಂಕೇತನಾಮ ಕನ್ಯಕುಲ ಕಾನುಕುಲ ಕ್ರಾನುಕುಲ ಕ್ರಾನುಕುಲ ಕ್ರೌನುಲ ಇವರು ತ್ಯಜಿಸಿದಂಥ ಪದಾರ್ಥ ಹೊಂಗೆ ಎಣ್ಣೆ ಮುಂದಿನದು ಋಷ್ಯ ಶೃಂಗಸ ಇವರ ಸಂಕೇತನಾಮ ಅನಂತಕುಲ ಇವರು ತ್ಯಜಿಸಿದ್ದು ಬಿದಿರಕ್ಕಿ ಒಂಬತ್ತನೇದು ಕಪಿಲಸ ಗೋತ್ರ ಇವರ ಸಂಕೇತನಾಮ ಮಂದುಕುಲ ಮಂದಕುಲ ಮಂಡಕುಲ ಇವರು ತ್ಯಜಿಸಿದ್ದು ಮಾವಿನಕಾಯಿ ಹತ್ತನೇದು ಕಪೀತಸ ಇವರ ಸಂಕೇತನಾಮ ವೆಂಕಾಲ ವೆಂಗ್ಲೋಲ ವೆಂಕಾಕುಲ ಇವರು ತ್ಯಜಿಸಿದ್ದು ಬದನೆಕಾಯಿ ಹನ್ನೊಂದನೇದು ಕಣವಸ ಇವರ ಸಂಕೇತನಾಮ ಕರ್ಣಕುಲ ಕರ್ಣಾಕುಲ ಕಾಟಕುಲ ಕೌಟುಕುಲ ಇವರು ತೆಚ್ಚಿದ್ದು ಮಲ್ಲಿಗೆ ಹನ್ನೆರಡನೇದು ಕಾಶ್ಯಪಸ ಗೋತ್ರ ಗುಣಮುಖ ಗುಣಮುಖಿ ಗುಣಪಕುಲ ಗುಣವಕ್ತ ಇದು ಇವರ ಸಂಕೇತನಾಮಗಳು ಇವರು ತೆಚ್ಚಿಸಿದ್ದು ಕರಿಬೇವಿನ ಸೊಪ್ಪು ಸುವರ್ಣಗಡ್ಡೆ ಕಣಗಲೆ ಹೂವು ಹದಿಮೂರನೇದು ಕೃಷ್ಣಸ ಇವರ ಸಂಕೇತನಾಮ ಧನಕುಲ ದನದ ಕುಲ ದೇನುಕುಲ ದಿನಿಕುಲ ಕೃಷ್ಣಕುಲ ಇವರು ತ್ಯಜಿಸಿದ್ದು ಅವರೇ ಕಾಯಿ ಮುಂದಿನದು ಕೌತ್ಸಸ ಇವರ ಸಂಕೇತ ನಾಮ ಇಕ್ಷಕ್ಯಾಕುಕುಲ ಇಕ್ಷ್ವಾಕುಲ ಇವರು ತಿಸಿದ್ದು ಸ್ಫಟಿಕ ಅಂದರೆ ಸ್ಫಟಿಕ ಅಂದರೆ ಹೂವಲ್ಲ ಸ್ಫಟಿಕ ಮಣಿ ಸ್ಫಟಿಕಲಿಂಗ ಆ ಥರ ಕ್ರಿಸ್ಟಲ್ ಬರುತ್ತಲ್ವ ಅದು ಮುಂದಿನದು ಕೌಶಿಕಸ ಇವರ ಸಂಕೇತನಾಮ ಕರಕಪಾಲ ಕರಪಾಲ ಕನಕಪಾಲ ಇವರು ತ್ಯಜಿಸಿದ್ದು ಎಕ್ಕ ಎಕ್ಕದ ಎಲೆ ಎಕ್ಕದ ಹೂವು ಇತ್ಯಾದಿ ಹದಿನಾರನೇದು ಕಂದರ್ಪಸ ಇವರ ಸಂಕೇತನಾಮ ಚರಕುಲ ಛೇ ಗೋಡ್ಬಕುಲ ಚೀ ಗೊಳ್ಳಿ ಕುಲ ಇವರು ತ್ಯಜಿಸಿದ್ದು ಚಂದನ ಮತ್ತು ದಾಳಿಂಬೆ ಹದಿನೇಳನೇದು ಕೌಂಡಿನ್ಯಸ ಇವರ ಸಂಕೇತನಾಮ ಘನಶ್ರೀಲ ಘನಲೋಲ ಘನಶೀಲ ಕುಲ ಇವರು ತ್ಯಜಿಸಿದಂಥ ಕಾಯಿ ಸೋರೆಕಾಯಿ ಹದಿನೆಂಟನೇದು ಕೌಂತೇಯಸ ಇವರ ಸಂಕೇತನಾಮ ಕಾಮಶಿಷ್ಟ ಕೌಮಶಿಷ್ಟ ಕಾಮಿ ಶೆಟ್ಲ ಇವರು ತ್ಯಜಿಸಿದ ನೇರಳೆ ಹಣ್ಣು ಹತ್ತೊಂಬತ್ತನೇದು ಗಾರ್ಗ್ಯಸ ಇವರ ಸಂಕೇತನಾಮ ಪ್ರಹೀಣಕುಲ ಪ್ರಹೀಣು ಪೈಡಿಕುಲ ಪ್ರಹಣಕುಲ ಪ್ರಹಣಶಿಲ ಪಮಿಡಿ ಕುಲ ಇವರು ತ್ಯಜಿಸಿದ್ದು ಹಾಗಲಕಾಯಿ ಇಪ್ಪತ್ತನೇದು ಮದಸ ಇವರ ಸಂಕೇತ ನಾಮ ಇಸಪಕುಲ ಇಸುಪುಕುಲ ಇಕ್ಷುಪ ಇಕ್ಕಪ ಇನ ಇಸುಕುಲ ಇನುಪಕುಲ ಇವರು ತ್ಯಜಿಸಿದ್ದು ತೆಂಗಿನಕಾಯಿ ಇಪ್ಪತ್ತೊಂದನೆಯದು ಗೌತಮಸ ಇವರ ಸಂಕೇತನಾಮ ಗ್ರಂಥಿಶೀಲ ಗಂಧಶೀಲ ಗಂಧಶೀಲ ಇವರು ತ್ಯಜಿಸಿದ್ದು ಕಣಗಲೆ ಹೂವು ಬ್ರಹ್ಮಕಮಲ ಹೂವು ಇಪ್ಪತ್ತೆರಡನೇದು ಗೋಪಕಸ ಇವರ ಸಂಕೇತನಾಮ ಇಂಚುಪಕುಲ ಇಂಚುಕಕುಲ ಇಂಚುಪಾಹ್ಯಯ ಘೂಂಟ ಗೊಂಟಕುಲ ಗೋಪಕುಲ ಗುಂಟುಕುಲ ಗೋಟುಕುಲ ಘೂಂಟಕುಲ ಗೂಂಟುಕ ಗೋರುಟಕುಲ ಇವರು ತ್ಯಜಿಸಿದ್ದು ಅವರೇಕಾಯಿ ಇಪ್ಪತ್ತ ಮೂರನೇದು ಚಕ್ರ ಪಾಣಿಸ ಇವರ ಸಂಕೇತನಾಮ ಚಕ್ರ ಮೂಲಕುಲ ಚಕ್ರಮಾಲಸ ಇವರು ತ್ಯಜಿಸಿದ್ದು ಬಸಳೆ ಸೊಪ್ಪು ಇಪ್ಪತ್ನಾಲ್ಕನೆಯದು ಚಾಮರ್ಷಣಸ ಇವರ ಸಂಕೇತನಾಮಗಳು ಪೆದ್ದಶ್ರೇಷ್ಠ ಪೆದ್ದಿಶಿಷ್ಟ ಬುದಶಿಷ್ಟ ಬುಧಶಿಷ್ಟ ಬದಶಿಷ್ಟ ಬುದ್ಧ ಬುದ್ಧಶ್ರೇಷ್ಠ ಬುದ್ಧಿ ಶ್ರೇಷ್ಠ ಇವರು ತ್ಯಜಿಸಿದ್ದು ಹೆಸರು ಕಾಳು ಇಪ್ಪತ್ತೈದನೇದು ಜಡ ಭರತಸ ಇವರ ಸಂಕೇತನಾಮ ದೂರಶಿಷ್ಟ ಕುಲ ಇವರು ತ್ಯಜಿಸಿದ್ದು ನಿಂಬೆ ಹಣ್ಣು ಇಪ್ಪತ್ತಾರನೇದು ಜತುಕರ್ಣಸ ಇವರ ಸಂಕೇತನಾಮ ಚಂದ್ರಕುಲ ಚಂದ್ರಮಶಿಷ್ಠ ಚಂದ್ರ ಮೂಲಕುಲ ಚಂದಕುಲ ಚಂದ್ರಶಿಷ್ಟ ಹುವಾಯ ಇವರು ತ್ಯಜಿಸಿದ್ದು ಗಂಡು ಶಿಶುವಿನ ಗುಪ್ತಾಭರಣ ಅರಗಿನ ವಸ್ತುಗಳು ಇಪ್ಪತ್ತೇಳನೇದು ಜಾಭ್ರೇಯಸ ಇವರ ಸಂಕೇತ ನಾಮ ಚನಶಿಷ್ಟ ಚನಿಶಿಷ್ಟ ಚನಿಶೆಟ್ಲ ಶೆಟ್ಲ ಶಿನಿಶೆಟ್ಲ ಶನಿಶೆಟ್ಲ ಚೆನ್ನಿಶೆಟ್ಲ ಇವರು ತ್ಯಜಿಸಿದ ವಸ್ತು ಜಾಕಾಯಿ ಕೆಸುವಿನ ಗಡ್ಡೆ ಕೆಸುವು ಆ ಎಲೆ ಇತ್ಯಾದಿ ಇಪ್ಪತ್ತೆಂಟನೆಯದು ಜರತ್ಕಾರಸ ಇವರ ಸಂಕೇತ ನಾಮ ಚನ್ನಕುಲ ಜನಕುಲ ಜಾನಕುಲ ಜಾನುಕುಲ ಜಾನುಕುಲ ಜ್ಯಾನುಕುಲ ಜನಕ ಇವರು ತ್ಯಜಿಸಿದ ತ್ಯಜಿಸಿದ್ದು ಸೀಬೆಕಾಯಿ ಮಧು ಜ್ಯೇಷ್ಠ ಮಧುನ ಯಷ್ಠಿಮಧು ಅತಿಮಧುರ ಅಂತ ಕೂಡ ಕರೀತಾರೆ ಇಪ್ಪತ್ತೊಂಬತ್ತನೇದು ಜಾಬಾಲಿಸ ಇವರ ಸಂಕೇತ ನಾಮ ಸುರಿಶಿಷ್ಟ ಕುಲ ಇವರು ತ್ಯಜಿಸಿದ್ದು ತೊಂಡೇಕಾಯಿ ಮೂವತ್ತನೆಯದು ಈ ಸಂಕೇತನಾಮ ಭ್ರೂಮಶಿಷ್ಠ ಭ್ರೂತಿಲಾಶಿಷ್ಠ ಭ್ರೂವಿಲಾಶಿಷ್ಠ ಭೂಮಶಿಷ್ಠ ವೃದ್ಧಿಕುಲ ಇವರು ತ್ಯಜಿಸಿದ್ದು ಮೊಸರು ಮೂವತ್ತೊಂದನೆಯದು ಜಾಂಬಸೂಧನಸ ಇವರ ಸಂಕೇತ ನಾಮ ತ್ರಿಮೂಲ ಕುಲ ಇವರು ತ್ಯಜಿಸಿದ್ದು ಅವರೇ ಕಾಯಿ ಮುಂದಿನದು ತರುಣಿಸ ಇವರ ಸಂಕೇತನಾಮ ತ್ರಿವಿಕ್ರಮಕುಲ ತ್ರಿವಿಕ್ರಮ ಕುಲ ತ್ರಿವಿಕ್ರಮ ಶಿಷ್ಟಸ ಇವರು ತ್ಯಜಿಸಿದ್ದು ಬೂದುಗುಂಬಳಕಾಯಿ ಮುಂದಿನದು ತಿತ್ತಿರಸ ಇವರ ಸಂಕೇತ ನಾಮ ಭವದ ಕುಲ ಭ್ರಮದ ಕುಲ ಭ್ರಮದಯ ಭ್ರವದ ಕುಲ ಭವದ ಕುಲ ಬ್ರಹ್ಮಕುಲ ಇವರು ತ್ಯಜಿಸಿದ್ದು ಹಲಸಿನ ಹಣ್ಣು ಮೂವತ್ತ ಮೂವತ್ತನಾಲ್ಕನೇದು ತೈತ್ರೇಯಸ ಇವರ ಸಂಕೇತನಾಮ ಚಿದ್ರಪೀಳ್ಳಿ ಚಿದ್ರೂಪೀಳ್ಳಿ ಚಿದ್ರೂಪ ಚಿದುಟಿಳ್ಳ ಚಿತುರ ಪೀಳ್ಳ ಇವರು ತ್ಯಜಿಸಿದ್ದು ಸೇವಂತಿಗೆ ಕೆಂಪು ಪಾಲಕ್ ಅಂದರೆ ಪಾಲುಕೂರ ಅಂತ ಹೇಳ್ತಾರೆ ಕೆಂಪು ಅರಿವೆ ಸೊಪ್ಪು ಮುಂದಿನದು ತ್ರಿಜಟಸ ಇವರ ಸಂಕೇತನಾಮ ಉಪರಕುಲ ಉಸಿರಿಕುಲ ಉಸಿರಿಕುಲ ಉಪದಿಕುಲ ಉಸಿರು ಉಪ್ಪಾಲ ಉಪ್ಪಲ ಇವರು ತ್ಯಜಿಸಿದ್ದು ನೆಲ್ಲಿಕಾಯಿ ಮೂವತ್ತಾರನೇದು ದಾಲ್ಪ್ಯಸ ಇವರ ಸಂಕೇತ ನಾಮ ಪಟನಶಿಷ್ಟ ಪಟನಮಶಿಷ್ಟ ಪಠಿನಕುಲ ಫಲಕಲಕುಲ ಫಲಕುಲ ಫಲಕುಲ ಪಟಿನಕುಲ ಇವರು ತ್ಯಜಿಸಿದ್ದು ಹಲಸಿನ ಹಣ್ಣು ಮುಂದಿನದು ದೂರ್ವಾಸ ಇವರ ಸಂಕೇತನಾಮ ದಿವಿಷ ದಿನದ ದೆಂತಾಶೂಲ ದಂತಕುಲ ದೆಂತಾಕುಲ ದೇಂತಕುಲ ದಿನಕುಲ ದಿ ದಿಶ ಇವರು ತ್ಯಜಿಸಿದ್ದು ತೆಂಗಿನಕಾಯಿ ಮೂವತ್ತೆಂಟನೇದು ದೇವರಾತಸ ಇವರ ಸಂಕೇತ ನಾಮ ಹೀರಾಶಿ ಕುಲ ಹಿರಾಕುಲ ಹಿರತಾಕಕುಲ ಹರಿತ ಹೀರರಾಜು ಇವರು ತ್ಯಜಿಸಿದ್ದು ಸಂಪಿಗೆ ಹೂವು ಮೂವತ್ತೊಂಬತ್ತನೇದು ದೇವವಲ್ಕಿಯಸ ಇವರ ಸಂಕೇತನಾಮ ದೈಶಿಷ್ಟ ದೈಶಿಷ್ಟಕುಲ ದೇವಶಿಟ್ಲ ದೇವಕುಲ ಇವರು ತ್ಯಜಿಸಿದ್ದು ಎಲಚಿಕಾಯಿ ಅಂದರೆ ಬೋರೆ ಹಣ್ಣು ಅಂತ ಹೇಳ್ತಾರಲ್ಲ ಅದು ನಲವತ್ತನೇದು ನಾರದಸ ನಾರದಸ ಇವರ ಸಂಕೇತನಾಮ ಪಾಲಕ ಪಾಲಕುಲ ಪಾಲಕ್ರ ಪಾಲಕುಲ ದಾಳಿಂಬೆ ನಲವತ್ತೊಂದನೇದು ನೇತ್ರಪಾದಸ ಇವರ ಸಂಕೇತನಾಮ ಚಂದೋಗು ಚಂದೋಗುಕುಲ ಚಂದೋಗಾಲ ಚಂದೋಗುಲಕುಲ ಇವರು ತೆಚ್ಚಿಸಿದ್ದು ನಿಂಬೆ ಹಣ್ಣು ನಲವತ್ತೆರಡನೇದು ಪಲ್ಲವಸ ಇವರ ಸಂಕೇತನಾಮ ಗಣಪ ಘಂಟಾಕುಲ ಘಂಟಕುಲ ಘಂಟಸಕುಲ ಘಂಟಾರುಲಿ ಘಂಟಸ್ತುಕುಲ ಇವರು ತೆಚ್ಚಿಸಿದ್ದು ಹಲಸಿನ ಹಣ್ಣು ನಲವತ್ತ್ ಮೂರನೇದು ಪರಸ್ಪರಾಯಣಸ ಇವರ ಸಂಕೇತನಾಮ ತುವಿಶಿಷ್ಟಕುಲ ಶ್ರೀಪುಂಶಿಕ ಪೌಲಸ್ತ್ಯ ಶ್ರೀಪುಂಶ ಪಾಲಕುಲ ತುಲ್ವಿಶಿಷ್ಟಕುಲ ಇವರು ತ್ಯಜಿಸಿದ್ದು ಅರಿವೇ ಸೊಪ್ಪು ನಲವತ್ನಾಲ್ಕನೇದು ಪವಿತ್ರ ಪಾಣಿಸ ಇವರ ಸಂಕೇತ ನಾಮ ದಯಶಿಷ್ಟ ದಯಾಶಿಷ್ಟ ದಶಿಷ್ಟ ದೈಶಿಷ್ಟ ದೇಶೆಟ್ಲ ದೈಶೆಟ್ಲ ದೇಶಿಷ್ಟ ದೇವಿಷ್ಠ ದಯಶ್ರೇಷ್ಠ ಇವರು ತ್ಯಜಿಸಿದ್ದು ದಾಳಿಂಬೆ ಹಣ್ಣು ನಲವತ್ತೈದನೆಯದು ಪಾರಾಶರ್ಯಸ ಇವರ ಸಂಕೇತ ನಾಮ ಕಾಮಧೇನು ಪಡಗಶೀಲ ಪಾಂಬಾಲ ಪ್ರಾಣಸುಲ ಪಾಪಾಲ ಪಾಂಟಾಲ ಪ್ರಾಭಾಲ ಪಾವಳ್ಳಿ ಪ್ರಡಶೀಲ ಪ್ರಾಣಶೀಲ ಪಾಣಕುಲ ಪಾಣಶುಲ ಪಾವಳ್ಳಿ ಪಾವಳ್ಳು ಪ್ರಾಣಿಶೀಲ ಇವರು ತ್ಯಜಿಸಿದ್ದು ಗಜನಿಂಬೆ ಹಣ್ಣು ಅಥವಾ ಗಜನಿಂಬೆಕಾಯಿ ಖರ್ಜೂರ ಇಲ್ಲಿ ಪಡಗಶಿಲಾ ಗೋತ್ರದವರು ಪಡವಲಕಾಯನ್ನು ತ್ಯಜಿಸಿದ್ದು ಅಂತ ಹಲವಾರು ಮಂದಿ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಎಂದು ಹೇಳಿದ್ರಿಂದ ಇದನ್ನು ನಾನು ಕ್ಲಾರಿಟಿಯಾಗಿ ತಗೊಂಡಿಲ್ಲ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೌದು ನಿಜ ಹೌದು ನಮ್ಮ ಮನೆಯಲ್ಲಿ ಮಾಡ್ತಿದ್ದೀವಿ ಈ ರೀತಿ ಹೇಳಿದ್ರೆ ಮುಂದೆ ಅದನ್ನು ಕೂಡ ನಾವು ಸೇರಿಸ್ಕೋಬೋದು ಮುಂದಿನದು ಪ್ರಾಚೀನ ಸ ಇವರ ಸಂಕೇತ ನಾಮ ವನಿಶಿಷ್ಟ ವೆನಶಿಷ್ಟ ವೆಲಿಶಿಷ್ಟ ವೇನಶಿಷ್ಟ ವಿನಿಶಿಷ್ಟ ವೆನ್ನಶಿಷ್ಟ ವೆನಿಶೆಟ್ಲ ಇವರು ತ್ಯಜಿಸಿದ್ದು ಬೇಲದ ಹಣ್ಣು ಮುಂದಿನದು ಪ್ರಭಾತಸ ಈ ಪ್ರಭಾತಸಾನೇ ವಾಸವಿ ಕನ್ಯಕಾ ಪರಮೇಶ್ವರಿಯವರ ಋಷಿ ಗೋತ್ರ ಅವರ ಸಂಕೇತನಾಮ ಉದ್ವಾಹ ಉದ್ವಾಹಕುಲ ಪೆಂಡ್ಲಿ ಕುಲ ರವಿಶಿಷ್ಟ ಕುಲ ಈ ಗೋತ್ರದವರು ತ್ಯಜಿಸಿದ್ದು ಎಕ್ಕ ನಲವತ್ತೆಂಟನೇದು ಪೂತಿಮಾಶಸ ಇವರ ಸಂಕೇತನ ನಾಮ ತುರ್ಯಾಟಿ ತುಲಾಶಿಷ್ಟ ತುರ್ಯಾಟಕುಲ ತುಲಶಿಷ್ಟ ಇವರು ತ್ಯಜಿಸಿದ್ದು ಕೆಂಪು ಪಾಲಕ್ ಅಂದರೆ ಕೆಂಪು ಬಣ್ಣದ ಪಾಲಕೂರ ಅಂತ ಹೇಳ್ತಾರೆ ಅದು ನಲವತ್ತೊಂಬತ್ತನೇದು ಪೌಲಸ್ತ್ಯಸ ಇವರ ಸಂಕೇತ ನಾಮ ಗೋಶಿಲಾ ಉತ್ತಮ ಗೋಶಿಲಾ ಪಲ್ಲವ ಗೋಶಿಲಾ ಶ್ರೀಪುಂಶ ಪಟುಗಶು ಪತ್ ಪಟುಗೋಶಿಲಾ ಸತ್ಯಗೋಶಿಲಾ ಭೀಮಗೋಶಿಲಾ ಶ್ರೀ ಗೋಶಿಲಾ ನಂದಿಗೋಶಿಲಾ ಪುನಗಶೀಲಾ ಪುನಗೋನ್ಶೀಲ ಸೂರ್ಯಾಕುಲ ಪುನಗೋಲ ಸೂರ್ಯ ಗೋಶೀಲ ಶ್ರೀಲಗೋಶೀಲ ಶ್ರೀ ಗೋಶ್ರೀಲ ಪಟುಗೋಶೀಲ ಇವರು ತ್ಯಜಿಸಿದ್ದು ರೇಷ್ಮೆ ವಸ್ತ್ರಗಳು ರೇಷ್ಮೆ ಸೀರೆ ಇತ್ಯಾದಿ ಮತ್ತು ಪುನುಗು ಈಗ ರೇಷ್ಮೆ ವಸ್ತ್ರ ರೇಷ್ಮೆ ಸೀರೆಯನ್ನು ತ್ಯಜಿಸಿದ್ದಾರೆ ಇದನ್ನು ನಾನು ಕೆಲವರ ಬಳಿ ಕ್ಲಾರಿಫೈ ಮಾಡಿಕೊಂಡಾಗ ಮತ್ತು ಆವಾಗ ಹೇಗೆ ಅವರೆಲ್ಲ ರೇಷ್ಮೆ ವಸ್ತ್ರಗಳನ್ನು ಕೊಂಡುಕೊಂಡ್ರು ಮತ್ತು ಮುಂದಿನ ಪೀಳಿಗೆಯೆಲ್ಲ ರೇಷ್ಮೆ ವಸ್ತ್ರಗಳನ್ನು ಕೊಂಡುಕೊಳ್ತಾ ಇದ್ದಾರೆ ಹೇಗೆ ಅಂತ ಕೇಳಿದಾಗ ಕೆಲವೊಂದು ಅನಿವಾರ್ಯ ಕಾರಣಗಳು ಬೇಕೇ ಬೇಕು ಅಂತ ಅಂದಾಗ ಮೊದಲಿಗೆ ಅಂದರೆ ತ್ಯಜಿಸಿದ ಹಲವಾರು ವರ್ಷಗಳಲ್ಲಿ ಸರಿಯಾಗಿ ಎಲ್ಲರೂ ಕೂಡ ಅದನ್ನು ಅಳವಡಿಸ್ಕೊಂಡು ಫಾಲೋ ಮಾಡಿಕೊಂಡು ಬರ್ತಾಯಿದ್ರು ಅದಾದ ಹಲವಾರು ವರ್ಷಗಳು ಕಳೀತಾ ಕಳಿತಾ ಕಳಿತಾ ಕೆಲವೊಂದು ಅನಿವಾರ್ಯತೆ ನಮಗದು ಬೇಕು ಅಂತ ಅನ್ನಿಸಿದಾಗ ಬೇರೆಯವರ ಹತ್ರ ಇಸ್ಕೊಳ್ತಾ ಇದ್ರಂತೆ ಮತ್ತು ಬೇರೆಯವರ ಕೊಟ್ಟರೆ ಇಸ್ಕೊಳ್ತಾ ಇದ್ರು ಅಂದರೆ ಬೇರೆಯವರ ಬಳಿ ಇಸ್ಕೊಂಡಾಗ ಬಳಸ್ಬೋದು ಅನ್ನುವಂಥ ಪದ್ಧತಿಯನ್ನು ತಗೊಂಡು ಬಂದಿದ್ದಾರೆ ಅದಾದ ನಂತರದಲ್ಲಿ ಕೆಲವೊಂದು ಇನ್ನೊಂದು ಸ್ವಲ್ಪ ವರ್ಷಗಳ ಆದ ನಂತರದಲ್ಲಿ ಕೆಲವರ ಬಳಿ ಒಂದು ಸ್ವಲ್ಪ ಹಣ ಇಸ್ಕೊಂಡು ಕೊಂಡುಕೊಳ್ಳುವಂಥ ಪರಿಪಾಠವನ್ನು ಅಳವಡಿಸ್ಕೊಂಡಿದ್ದಾರೆ ಹೀಗೆ ಈ ಪರಿಪಾಠ ಬದಲಾವಣೆ ತಗೊಂಡು 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 ಕೆಲವೊಂದು ಈಗ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಮತ್ತೆ ಈ ಪೌಲಸ್ಯ ಸ ಗೋತ್ರದವರು ಪುನುಗು ಪುನುಗು ಅಂದ್ರೆ ಒಂದು ರೀತಿಯ ಪುನುಗು ಬೆಕ್ಕಿಂದ ಬರುವಂತ ಒಂದು ಒಂದು ಇದು ಮೇಣ ಅಂತ ಹೇಳ್ಬೋದು ಈ ಪುನುಗು ಮೇಣವನ್ನು ಈಗಲೂ ಕೂಡ ಶ್ರೀ ತಿರುಪತಿ ವೆಂಕಟರಮಣನಿಗೆ ಹಚ್ಚೆ ಹಚ್ಚುತ್ತಾರೆ ಪ್ರತಿದಿನ ಪುನುಗು ಹಚ್ಚದೆ ವೆಂಕಟರಮಣ ಸ್ವಾಮಿಗೆ ಅಲಂಕಾರವನ್ನು ಮಾಡುವುದೇ ಇಲ್ಲ ಇದನ್ನು ಈ ಗೋತ್ರದವರು ಬಿಟ್ಟಿದ್ದಾರೆ ಮುಂದಿನದು ಪಿಂಗಳಸ ಈ ಗೋತ್ರದ ಸಂಕೇತ ನಾಮಗಳು ಅಯ್ಯಸಕುಲ ಪಿನಕುಲ ಅಯ್ಯನಕುಲ ಇವರು ತ್ಯಜಿಸಿದ್ದು ಅಗಸೆ ಸೊಪ್ಪು ಐವತ್ತೊಂದನೇದು ಪುಂಡರೀಕಸ ಇವರ ಸಂಕೇತನಾಮ ಕುಲ ಇವರು ಬಿಟ್ಟಿದ್ದು ಅಂಟುವಾಳದ ಕಾಯಿ ಐವತ್ತೆರಡನೇದು ಪೌಂಡ್ರ ಕಸ ಇವರ ಸಂಕೇತನಾಮ ಪುಂಸಿಮಾಪು ಪುಂಸಿಮಾಸ ಪೋಲಿಕುಲ ಪ್ರೋಲೇಖ ಪೋಲಿಶಿಟ್ಲ ಪ್ರೋಲಿಕುಲ ಪ್ರೋಲಕುಲ ಪ್ರೋಕಾಕುಲ ಪ್ರಿಂಸಿಮಾನು ಪ್ರೋವಿಶಿಷ್ಟ ಪ್ರೋಶಿಷ್ಟ ಪೋಷಿಕುಲ ಪ್ರೋಲಶಿಷ್ಟ ಇವರು ಬಿಟ್ಟಿದ್ದು ಗೋಡಂಬಿ ಜ್ಯೇಷ್ಠಮಧು ಐವತ್ಮೂರನೇದು ಬೃಹದ ಶ್ವಸ ಇವರ ಸಂಕೇತ ನಾಮ ಪೇರುಶಿಷ್ಟ ಪೇರಿಶಿಷ್ಟ ಪೈರಾಶಿಷ್ಟ ಪೈರುಶಿಷ್ಟ ಪೇರಾಶಿಷ್ಟ ಕುಲ ಪೇರಿಶಿಟ್ಲ ಪೇರಿಶಿಷ್ಟ ಇವರು ಬಿಟ್ಟಿರೋದು ಮೇಕೆಯ ಮೊಸರು ಅಂದರೆ ಇವಾಗ ಆಕಳ ಹಾಲಿಂದ ನಾವು ಮೊಸರು ಮಾಡ್ತೀವಲ್ಲ ಈ ರೀತಿ ಮೇಕೆಯ ಹಾಲಿನಿಂದ ಮಾಡಿರುವಂಥ ಮೊಸರನ್ನು ತ್ಯಜಿಸಿದ್ದಾರೆ ಅಂದರೆ ಇದರ ಅರ್ಥ ಏನು ಅಂದರೆ ಗೋ ಪಶು ಪ್ರಾಣಿ ಇವೆಲ್ಲವನ್ನ ಕೂಡ ಆರ್ಯವೈಶ್ಯರು ಕಾಪಾಡ್ಕೊಂಡು ಬರ್ತಾ ಇದ್ರು ಅಂತ ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ ಐವತ್ನಾಲ್ಕನೇದು ಬೋಧಾಯನಸ ಇವರ ಸಂಕೇತನಾಮ ಬುದ್ಧಿಕುಲ ಬುದನಕುಲ ಬುದುಕುಲ ಬುದ್ಧಕುಲ ಬುದಂಕುಲ ಇವರು ತ್ಯಜಿಸಿದ್ದು ಅಲಸಂದೆ ಕಾಳು ಐವತ್ತೈದನೇದು ಭಾರದ್ವಾಜಸ ಸ ಇವರ ಸಂಕೇತನಾಮ ಬಲಶಿಷ್ಟ ಬಲಿಶಿಷ್ಠ ಬಲಶ್ರೇಷ್ಠ ಬಲಶೆಟ್ಲ ಇವರು ಬಸಳೆ ಸೊಪ್ಪು ಪಾಲಾಕ್ ಸೊಪ್ಪು ಐವತ್ತಾರನೇದು ಭಾರ್ಗವಸ ಇವರ ಸಂಕೇತನಾಮ ಪೈವಿಶಿಷ್ಟ ಪೃಥ್ವಿಶ್ರೇಷ್ಠ ಪೃತಿಶಿಷ್ಟ ಇವರು ತ್ಯಜಿಸಿದ್ದು ನೇರಳೆ ಹಣ್ಣು ಮುಂದಿನದು ಮರೀಚಿ ಮರೀಚಸ ಮರೀಚಸ ಇವರ ಸಂಕೇತನಾಮ ದೀಕ್ಷ ಪುಷ್ಟಸ ದೀಕ್ಷ ಪುಶಿಷ್ಟಸ ದೀಕ್ಷಮ ಕುಲ ದೀಕ್ಷಮಶ್ರೇಷ್ಠ ದೀಕ್ಷಮ ಶೆಟ್ಟಿ ದೀಕ್ಷಮ ಶಿಷ್ಟ ಇವರು ತ್ಯಜಿಸಿದ್ದು ದ್ರಾಕ್ಷಿ ಹಣ್ಣು ಐವತ್ತೆಂಟನೇದು ಮಾನವಸ ಇವರ ಸಂಕೇತ ನಾಮ ಮನ್ಯುಕುಲ ಮನ್ಯುಸ ಮಾನಸ ಮಾನಚ್ಯ ಮಾನಾಭಿ ಮಾಸಕುಲ ಮನ್ಯಕುಲ ಇವರು ತ್ಯಜಿಸಿದ್ದು ಬಾಳೆಕಾಯಿ ಐವತ್ತೊಂಬತ್ತನೇದು ಮಾರ್ಕಂಡೇಯಸ ಇವರ ಸಂಕೇತ ನಾಮ ಮದುಕಲು ಮೊರ್ಕಾಲು ಮೊರುಕ ಮಧುಕುಲ ಮೊರಸ ಕಮೂಲಕುಲ ಮೂರ್ಷಸ ಮೊರುಸ ಇವರು ತ್ಯಜಿಸಿದ್ದು ಏಲಚಿ ಹಣ್ಣು ಬೋರೆ ಹಣ್ಣು ಅರವತ್ತನೇದು ಮುನಿರಾಜಸ ಇವರ ಸಂಕೇತನಾಮ ಪದ್ಮಶಿಷ್ಟಸ ಪದ್ಮಶಿಷ್ಟ ಪದ್ಮಶ್ರೇಷ್ಠ ಪದ್ಮಶ್ರೇಷ್ಠ ಪದ್ಮಶ್ರೇಷ್ಠಿ ಪದ್ಮಶೇಟ್ಲ ಇವರು ತ್ಯಜಿಸಿದ್ದು ತಾವರೇಹು ಅರವತ್ತೊಂದನೇದು ಗೋತ್ರ ಇವರ ಸಂಕೇತ ನಾಮ ಮದ್ದಿಕುಲ ಮದನಕುಲ ಮಧ್ಯಸ ಮಿಥುನಕುಲ ಮೈತ್ರಿ ಕುಲ ಮದ್ರಿಕ ಮಧ್ಯನಕುಲ ಮಪ್ಯಕುಲ ಮಿಥುನುಕುಲ ಮದ್ಯಕುಲ ಕುಲ ಇವರು ತ್ಯಜಿಸಿದ್ದು ಎಕ್ಕ ಎಕ್ಕದ ಹೂವು ಎಲೆ ಇತ್ಯಾದಿ ಕಡ್ಡಿಯ ಚಾಪೆ ಚಾಪೆ ಕಡ್ಡಿಯಿಂದ ಮಾಡಿರುವಂಥದ್ದು ಬರ್ತಾ ಇತ್ತಲ್ಲ ಮೊದಲು ಪ್ಲಾಸ್ಟಿಕ್ದಲ್ಲ ಅದು ಮತ್ತು ನಾಗ ಚೌತಿಯ ದಿನ ಮಾಡುವಂಥ ಚಿಗಳಿ ಚಿಗಳಿ ತಂಬಿಟ್ಟು ಅಂತ ಹೇಳ್ತಾರಲ್ಲ ಅದು ಅರವತ್ತೆರಡನೇದು ಮೌದ್ಗಲ್ಯಸ ಇವರ ಸಂಕೇತ ನಾಮ ನಾಬಿಳ್ಳ ನಾಬಿಲಸ ನಾಬಿಕುಲ ಮುನಿಕುಲ ಮೂಲಕುಲ ಇವರು ತ್ಯಜಿಸಿದ್ದಂಥ ವಸ್ತು ಪದಾರ್ಥಗಳು ನುಗ್ಗೆಕಾಯಿ ಕಸ್ತೂರಿ ತಾಳೆ ಹೂವು ತಾಳೆ ಗಿಡ ಬದನೆಕಾಯಿ ಅರವತ್ತ್ಮೂರನೇದು ಮೌಸಲಸ ಇವರ ಸಂಕೇತನಾಮ ಚಂದ್ರಕುಲ ಕುಲ ಚಂದಕುಲ ಚಂದಾಕುಲ ಚಂದಕ ಕುಲ ಚಂಗಾಲಕುಲ ಚಂದಾಲ ಇವರು ತ್ಯಜಿಸಿದ್ದು ಸೋರೆಕಾಯಿ ಅರವತ್ನಾಲ್ಕನೇದು ಮಂದಪಾಲ ಇವರ ಸಂಕೇತನಾಮ ವಿನ್ನಿಸ ವಿನ್ನಿಕುಲ ವೆನ್ನಾಕ ವಿನಾಕುಲ ವೀನುಕುಲ ವೆನ್ನುಕುಲ ವೆನುಕುಲ ಇವರು ತ್ಯಜಿಸಿದ್ದು ಬೇಲದ ಹಣ್ಣು ಅರವತ್ತೈದನೇದು ಮೌಂಜಾಯನಸ ಇವರ ಸಂಕೇತನಾಮ ಮಂಜುಕುಲ ಮೌಂಜಸ ಮೌಂಜುಕುಲ ಮಂಜಕುಲ ಮೌಂಜಸ ಮೌಜುಕುಲ ಮುಂಜಕುಲ ಮುಂಜಿಕ ಮಾಂಪಿಕುಲ ಉತ ಇವರು ತ್ಯಜಿಸಿದ್ದು ಮೆಣಸು ಕರಿಮೆಣಸು ಅಂತ ಇತ್ತಲ್ಲ ಅದು ಅರವತ್ತಾರನೇದು ಯಾಸ್ಕ್ಯಸ ಇವರ ಸಂಕೇತನಾಮ ವ್ಯಾಳಕುಲಸ ವೆಲಿಗೊಳ್ಳ ವೇಲಿಗೊಳ್ಳ ವೆಲಿಗಳ್ಳ ಎಲಿಗೊಳ್ಳ ವೆಲಿಗಾಲ ವ್ಯಾಲಕುಲ ಇವರು ತ್ಯಜಿಸಿದ ವಸ್ತುಗಳು ನೆಲ್ಲಿಕಾಯಿ ರೇಷ್ಮೆಯ ವಸ್ತ್ರಗಳು ಅರವತ್ತೇಳನೇದು ಯಜ್ಞವಲ್ಕ್ಯಸ ಇವರ ಸಂಕೇತನಾಮ ಅಭಿಮಂಚಿ ಅಭಿಮನ್ಯು ಅಭಿಮುಂ ಅಭಿಮಂಚ ಅಭಿಮುಂಜಿ ಇವರು ತ್ಯಜಿಸಿದ್ದು ಬಾಳೆಹಣ್ಣು ಅರವತ್ತೆಂಟನೇದು ವಟುಕಸ ಸಂಕೇತನಾಮ ಅನುಮರ್ಷಕುಲ ಇವರು ತ್ಯಜಿಸಿದ್ದು ಬಸಳೆ ಸೊಪ್ಪು ಪಾಲಾಕ್ ಸೊಪ್ಪು ಅರವತ್ತೊಂಬತ್ತನೇದು ವರಪಂತುಸ ಸಂಕೇತನಾಮ ಮಾ ಸಂತಕುಲ ಮಾಂತಕುಲ ಮಾ ಶಾಂತಕುಲ ಇವರು ತ್ಯಜಿಸಿದ್ದು ಉದ್ದು ಉದ್ದಿನ ಬೇಳೆ ಅಂದರೆ ಇಲ್ಲಿ ಉದ್ದಿನ ಬೇಳೆ ಪ್ರತಿ ದಿನ ಬಳಸಬಹುದು ಹೋಮ ಪೂಜಾ ಇತ್ಯಾದಿ ದಿನಗಳಲ್ಲಿ ಮಾತ್ರ ಬಳಸುವಂತಿಲ್ಲ ಈ ರೀತಿಯಾಗಿ ಅವರು ತ್ಯಜಿಸಿದ್ದಾರೆ ಎಪ್ಪತ್ತನೇದು ವರುಣಸ ಸಂಕೇತನಾಮ ಯಲಶಿಷ್ಟ ವೆಲಿಶಿಷ್ಟಿ ಏಲಶಿಷ್ಟ ವೆಲಿಶಿಷ್ಟ ವರುಣಶಿಲಾ ವೆಲಿಶೆಟ್ಲ ವಸಂತಕ ಇವರು ತ್ಯಜಿಸಿದ್ದು ಸೌತೆಕಾಯಿ ಎಪ್ಪತ್ತೊಂದನೇದು ವಸಿಷ್ಠಸ ಇವರ ಸಂಕೇತನಾಮ ವಸ್ತಿಕುಲ ವಸ್ತ್ರಕುಲ ವಸ್ತಿಸ ವಸ್ತಕುಲ ಇವರು ತ್ಯಜಿಸಿದ್ದು ಲಾವಂಚ ಎಪ್ಪತ್ತ ಎರಡನೆಯದು ವಾಮದೇವಸ ಇವರ ಸಂಕೇತನಾಮ ನಾಮ ಉಪಲಾಲಕುಲ ಉಪನಕುಲ ಉಪಮನ್ಯಕುಲ ಉಪಮಕುಲ ಉಪನಾಹ್ವಯ ಉಪನುಕುಲ ಇವರು ತ್ಯಜಿಸಿದ್ದು ಶ್ರೀಗಂಧ ಎಪ್ಪತ್ತ ಮೂರನೇದು ವಾಯವ್ಯಸ ಇವರ ಸಂಕೇತ ನಾಮ ಮೃಂಗಮಕುಲ ವ್ರಕಶಿಷ್ಟ ವ್ರಕಾಲುಕುಲ ವ್ರಕಾಲಕುಲ ವೃಂಗಮಕುಲ ವೃಂಗಕುಲ ವೃಂಗಮೂಲಕುಲ ಇವರು ತ್ಯಜಿಸಿದ್ದು ಬದನೆಕಾಯಿ ಮುಂದಿನದು ವಾಲ್ಮೀಕಿಸ ಇವರ ಸಂಕೇತನಾಮ ತನಾಮ ಸಾಂಪಾಲಕುಲ ಶಾಂತಕುಲ ಶಾಂತಿಕುಲ ಇವರು ತ್ಯಜಿಸಿದ್ದು ಬನ್ನಿ ಎಲೆ ಅಂದರೆ ಶಮಿ ವೃಕ್ಷ ಎಲೆ ಅಂತ ಹೇಳ್ತೀವಲ್ಲ ಅದು ಎಪ್ಪತ್ತೈದನೆಯದು ವಾಸುದೇವಸ ಇವರ ಸಂಕೇತನಾಮ ತನಾಮ ಭೀಮಶಿಷ್ಟ ಭೀಮಶ್ರೇಷ್ಠ ಭಯಶಿಷ್ಠ ಭೀಮಶೀಲ ಇವರು ತ್ಯಜಿಸಿದ್ದು ರೇಷ್ಮೆ ವಸ್ತ್ರಗಳು ಹುಲಿ ಉಗುರು ಹುಲಿ ಉಗುರು ಅಂದರೆ ಆಭರಣಗಳಲ್ಲಿ ಅಳವಡಿಸ್ಕೊತಾ ಇದ್ರಲ್ಲ ಅದನ್ನು ತ್ಯಜಿಸಿದ್ದಾರೆ ಎಪ್ಪತ್ತಾರನೇದು ವ್ಯಾಸ ದನಗು ಕುಲ ದನದ ಕುಲ ದನಗುಂಡ ಕುಲ ದನಿಗುಳ್ಳ ದನಕುಲ ಇವು ಸಂಕೇತ ನಾಮಗಳು ಇವರು ತ್ಯಜಿಸಿದ್ದು ದಾಳಿಂಬೆ ಹಣ್ಣು ಎಪ್ಪತ್ತೇಳನೇದು ವಿಶ್ವಾಮಿತ್ರಸ ಇವರ ಸಂಕೇತ ನಾಮ ವಿಕ್ರಮ ಶಿಷ್ಟ ವಿಕ್ರಮ ಶೆಟ್ಲ ವಿಮರ ಶೆಟ್ಲ ಇವರು ತ್ಯಜಿಸಿದ್ದು ಲಕ್ಕಿ ಸೊಪ್ಪು ಎಪ್ಪತ್ತೆಂಟನೆಯದು ವಿಶ್ವಕ್ಸೇನಸ ಇವರ ಸಂಕೇತನಾಮ ಉಪರಿಶಿಷ್ಟ ವಿಪರಿಶಿಷ್ಟ ವಿಭಿರಿಶೆಟ್ಲ ಪರಿಶಿಷ್ಟ ಇಪರಿಶಿಷ್ಟ ವಿಪರಿಶೆಟ್ಲ ಇವರು ತ್ಯಜಿಸಿದ್ದು ಜಾಪತ್ರೆ ನಾವು ಚಕ್ಕೆ ಲವಂಗ ಜಾಪತ್ರೆ ಅಂತ ಬಳಸ್ತೀವಲ್ಲ ಅದರಲ್ಲಿ ಜಾಪತ್ರೆಯನ್ನು ತ್ಯಜ್ ತ್ಯಜಿಸಿದ್ದಾರೆ ಎಪ್ಪತ್ತೊಂಬತ್ತನೇದು ವಿಷ್ಣು ವೃದ್ಧಸ ಇವರ ಸಂಕೇತನಾಮ ಪಿಪ್ಪುಲ ಪುಪ್ಪಾಲ ಪಿಪ್ಪಾಲ ಪುಪ್ಪಾಲ ಪಿಪ್ಪಲ ದೀಪೇಸಲ ಇವರು ತ್ಯಜಿಸಿದ್ದು ಹಿಪ್ಪಲಿ ಹಿಪ್ಪಲಿ ಅಂತ ಒಂದು ಔಷಧೀಯ ಗುಣ ಇರುವಂಥ ಒಂದು ಗಂದಿಗೆ ಐಟಮ್ ಸಿಗುತ್ತೆ ಆಯುರ್ವೇದ ಐಟಮ್ಮು ಇದನ್ನು ತ್ಯಜಿಸಿದ್ದಾರೆ ಅಂದರೆ ಇದರರ್ಥ ಆಯುರ್ವೇದವನ್ನು ಕೂಡ ಮನೆ ಮನೆಯಲ್ಲೂ ಬಲ್ಲವರಾಗಿದ್ದರು ಅಂತ ಇದನ್ನು ನಾವು ತಿಳ್ಕೊಬೋದು ಎಂಬತ್ತನೇದು ವೈರ ಹೋತ್ ವೈರೋಹಿತ್ಯಸ ಇವರ ಸಂಕೇತ ನಾಮ ವಸಂತಕುಲ ವ್ಯಂತಕ ಕುಲ ಇವರು ತ್ಯಜಿಸಿದ್ದು ಪಾರಿಜಾತ ಹೂವ ಪಾರಿಜಾತ ಪುಷ್ಪ ಎಂಬತ್ತೊಂದನೆಯದು ಶರಭಂಗಸ ಇವರ ಸಂಕೇತನಾಮ ಕ್ರಮಶಿಷ್ಟಕುಲ ಕಾಶೆಟ್ಲ ಕ್ರಮಶ್ರೇಷ್ಠ ಕುಲ ಇವರು ತ್ಯಜಿಸಿದ್ದು ಹಸುವಿನ ಬೆಣ್ಣೆ ಅಂದರೆ ಹಸುವಿನ ಹಾಲು ತಂದು ನಾವು ಮೊಸ್ ಒಂದು ಹೆಪ್ಪಾಕಿ ಮೊಸರು ಮಾಡ್ಕೊಳ್ತೀವಿ ಅದೇ ರೀತಿ ಬೆಣ್ಣೆಯನ್ನು ಮಾಡ್ತೀವಲ್ಲ ಆ ಹಸುವಿನ ಬೆಣ್ಣೆಯನ್ನು ತೆಚ್ಚಿದ್ದಾರೆ ಎಂಬತ್ತೆರಡನೇದು ಶಾರ್ಗರವಸ ಇವರ ಸಂಕೇತನಾಮ ಗುಂಡಕ ಕುಲ ಗೊಂಡಕ ಕುಲ ಗುಂಡುಕುಲ ಗೊಂಡಕುಲ ಇವರು ತ್ಯಜಿಸಿದ್ದು ದಂಟಿನ ಸೊಪ್ಪು ಬೇವಿನ ಸೊಪ್ಪು ಬಿದಿರಿನ ವಸ್ತುಗಳು ಬಿದಿರಿಂದಾದಂಥ ಬೆತ್ತ ಕುರ್ಜಿ ಈ ರೀತಿಯ ವಸ್ತುಗಳು ಎಂಬತ್ತ್ ಮೂರನೇದು ಶುಕ್ಲಸ ಇವರ ಸಂಕೇತ ನಾಮ ಶ್ರೀಶಾಲ ಶ್ರೀ ಸುಳ್ಳ ಶ್ರೀ ಸೊಳ್ಳ ಕಾಳ್ಳ ಶಿರಿಸಾಲ ಮುಷ್ಟಿ ಸಿರಿ ಸೊಳ್ಳಿ ಶಿರಿವೆಳ್ಳ ಸಿರಿಸಾಲ ಚಿರಸಾಲ ಶಿರಪಿಳ್ಳಿ ಸಿರಿಪಿಳ್ಳಿ ಇವರು ತ್ಯಜಿಸಿದ್ದು ಬಾದಾಮಿ ಗೋಂದು ಬಾದಾಮಿ ಗೋಂದು ಅಂದರೆ ಇದು ಒಂದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಮಗೆ ತುಂಬ ಹೀಟ್ ಆಗಿದ್ದರೆ ಬಾದಾಮಿ ಗೋಂದನ್ನು ನೆನೆಸಿ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿಕೊಂಡು ತಿಂದರೆ ತಂಪಾಗತ್ತೆ ಅನ್ನುವ ಕಾರಣದಿಂದ ಕೆಲವೊಂದು ಆಹಾರಗಳಲ್ಲೂ ಕೂಡ ಮುಂಚೆ ಬಳಸ್ತಾ ಇದ್ರು ಎಂಬತ್ನಾಲ್ಕನೇದು ಶ್ರೀಧರಸ ಇದರ ಸಂಕೇತ ನಾಮ ಶ್ರೀ ಶ್ರೀ ಶ್ರೇಷ್ಠ ಶಿರಿಶಿಷ್ಠ ಶಿರಿಶೆಟ್ಲ ಶನಿಷೆಟ್ಲ ಶರಿಶಿಷ್ಠ ಶರಿಶೆಟ್ಲ ಶನಿಶೆಟ್ಲ ಇವರು ತ್ಯಜಿಸಿದ್ದು ಹಸಿ ಕಡಲೆಕಾಯಿ ಎಂಬತ್ತೈದನೇದು ಶ್ರೀವತ್ಸಸ ಇವರ ಸಂಕೇತ ನಾಮ ಶ್ರೀಲಕುಲ ಚಿಲಕುಲ ಶ್ರೀರಂಗ ಶ್ರೀಲಕ ಇವರು ತ್ಯಜಿಸಿದ್ದು ಹರಳೆಣ್ಣೆ ಚಿಕ್ಕೀರೆ ಸೊಪ್ಪು ಚಿಲ್ಕಿರೆ ಸೊಪ್ಪು ಅಂತ ಕೂಡ ಹೇಳ್ತಾರೆ ಎಂಬತ್ತಾರನೇದು ಶೌಚಯೇಸ ಇವರ ಸಂಕೇತನಾಮ ಇಲಮಂಚಿಕುಲ ಯ ಯಲಮಂಚಿಕುಲ ಹೇಲಮಂಚಕುಲ ಹೇಲ ಮಿಂಚಿಕುಲ ಯಲ ಮಂಚಿಕುಲ ತುಲ ಇವರು ತೆಚ್ಚಿಸಿದ್ದು ಯಾಲಕ್ಕಿ ಏಲಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಎಂಬತ್ತೇಳನೇದು ಶೌನಕ ಸ ಇವರು ಸಂಕೇತನಾಮ ಕಮಲಕುಲ ಕನಕಾಲಕುಲ ಶೌನಕ ಸೌನಕ ಸನಶೆಟ್ಲ ಇವರು ತ್ಯಜಿಸಿದ್ದು ತುಂಬೆ ಹೂವು ಅಥವಾ ತುಂಬೆ ಎಲೆ ಇತ್ಯಾದಿ ಎಂಬತ್ತೆಂಟನೆಯದು ಶಾಂಡಿಲ್ ಇವರ ಸಂಕೇತನಾಮ ತನಾಮ ತುಪ್ಪಾಲಕುಲ ಇವರು ತ್ಯಜಿಸಿದ್ದು ನಿಂಬೆ ಹಣ್ಣು ಮತ್ತು ಸೌತೆಕಾಯಿ ಮುಂದಿನದು ಸನಕಸ ಇವರ ಸಂಕೇತನಾಮ ಶಾಲಕ ಸನಕ ಸಾಲಕುಲ ಶನಕುಲ ಶನಗಕುಲ ಸನ್ನಕುಲ ಸಾವಕ ಸಾನಕ ಶಾಕಲ್ಯ ಇವರು ತ್ಯಜಿಸಿದ್ದು ಜಾಕಾಯಿ ಜಾಜಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ತೊಂಬತ್ತನೇದು ಸನಂದನಸ ಇವರ ಸಂಕೇತನಾಮ ಸಮುಶಿಷ್ಟುಲ ಸಂಶೆಟ್ಲ ಕುಲ ಇವರು ತ್ಯಜಿಸಿದ್ದು ಬಿದಿರಕ್ಕಿ ಮೊದಲಿಗೆ ಬಿದಿರಕ್ಕಿಯಿಂದ ಆದ ಅನ್ನ ಇತ್ಯಾದಿ ಆಹಾರ ಪದಾರ್ಥಗಳು ಬಹಳಷ್ಟು ಬಳಸ್ತಾ ಇದ್ರು ಅಂತ ಕೂಡ ಇದರಿಂದ ನಾವು ತಿಳಿಬೋದು ತೊಂಬತ್ತೊಂದನೇದು ಸನತ್ ಕುಮಾರಸ ಇವರ ಸಂಕೇತನಾಮ ಕುಲ ಮುದ್ದಾಕುಲ ಕುಲ ಇವರು ತ್ಯಜಿಸಿದ್ದು ಗೋಧಿ ತೊಂಬತ್ತೆರಡನೇದು ಸವರ್ಣಸ ಇವರ ಸಂಕೇತ ನಾಮ ಸುಶಾಲಕುಲ ಸುಕಾಳ್ಳುಕುಲ ಶುಸಲ ಸುಶಾಲಕುಲ ಸುಸೊಳ್ಳಕುಲ ಸುಶೀಲ ಸುಕಾಳ್ಳಕುಲ ಸುಸಾಳ್ಳಕುಲ ಇವರು ತ್ಯಜಿಸಿದ್ದು ದೇವದಾರು ದೇವದಾರು ವೃಕ್ಷ ಅನ್ನೋದು ಬಹಳ ಒಂದು ಔಷಧೀಯ ಗುಣ ಉಳ್ಳವಂಥ ಒಂದು ವೃಕ್ಷ ಇದರ ಎಲೆಗಳು ಕಾಂಡಗಳು ಬಹಳಷ್ಟು ಆಯುರ್ವೇದದಲ್ಲಿ ಒಂದು ಉಪಯೋಗಕ್ಕೆ ಬರುತ್ತೆ ಇದನ್ನು ತ್ಯಜಿಸಿದ್ದಾರೆ ತೊಂಬತ್ತ್ಮೂರನೇದು ಸಂವರ್ತಕಸ ಇವರ ಸಂಕೇತನಾಮ ರೆಂಟಿಕುಲ ಕೆಂಟಿಕುಲ ರೆಂಟಾಕುಲ ರೆಂಟಾನ ಇವರು ತ್ಯಜಿಸಿದ್ದು ಗುಲಗಂಜಿ ಗುಲಗಂಜಿಯನ್ನು ಮೊದಲು ಬಂಗಾರವನ್ನು ತೂಕ ಮಾಡಲಿಕ್ಕೆ ಕೂಡ ಬಳಸ್ತಾ ಇದ್ದರು ಹಲವಾರು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಬಳಸ್ತಾ ಇದ್ರು ತೊಂಬತ್ನಾಲ್ಕನೆಯದು ಸತ್ಯವ್ರತಸ ಇವರ ಸಂಕೇತ ನಾಮ ಅಂದಿರ ಕುಲ ಚಿಂತಮಶಿಷ್ಟ ಚಿಂತ ಚಿಂತ್ಯ ಚಿಂತ್ಯೇಕ ಚಿಂತಾಲ ಇವರು ತೆಚ್ಚಿಸಿದ್ದು ನೇರಳೆ ಹಣ್ಣು ತೊಂಬತ್ತೈದನೇದು ಸುಖಾಂಚನಸ ಇವರ ಸಂಕೇತನಾಮ ಪುಚ್ಚಕುಲ ಪುನೀತ ಪುನೀತಕುಲ ಪುನೀತಸ ಪೌಚ್ಚಕುಲ ಪೌತ್ಸುಕುಲ ಪೌಷ್ಯಕುಲ ಇವರು ತೆಚ್ಚಿದ್ದು ಕಲ್ಲಂಗಡಿ ಹಣ್ಣು ಮುಂದಿನದು ಅಂದರೆ ತೊಂಬತ್ತಾರನೇದು ಸುತೀಕ್ಷ್ಣಣಸ ತು ಸುತೀಕ್ಷ್ಣಸ ಸುತೀಕ್ಷಣಸ ಇವರ ಸಂಕೇತನಾಮ ದಂತಕುಲ ದ್ಯಂತಕುಲ ದ್ವಂತಕುಲ ದೇನಿಶೆಟ್ಲ ದೆಂತಕುಲ ಇವರು ತ್ಯಜಿಸಿದ್ದು ಅವರೇಕಾಯಿ ಮತ್ತು ಚಕ್ರಮೊಗ್ಗು ಅಂದರೆ ಚಕ್ರಮೊಗ್ಗು ಅಂದರೆ ಚಕ್ರ ಥರ ಒಂದು ಮಸಾಲೆ ಪದಾರ್ಥಗಳಲ್ಲಿ ಬರುತ್ತೆ ಅದು ತೊಂಬತ್ತೇಳನೇದು ಸುಬ್ರಹ್ಮಣ್ಯಸ ಇವರ ಸಂಕೇತ ನಾಮ ಚಂದನಕುಲ ಕುಲ ಇವರು ತ್ಯಜಿಸಿದ್ದು ಕಬ್ಬು ಬಿಳಿ ಕಬ್ಬು ಅಂದರೆ ಬಿಳಿಯ ಬಣ್ಣದ ಕಬ್ಬು ಬರುತ್ತೆ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ ಇನ್ನೊಂದು ಬ್ರೌನಿಶ್ ಇರುತ್ತೆ ಅದರಲ್ಲಿ ಬಿಳಿ ಬಣ್ಣದ ಕಬ್ಬನ್ನು ತ್ಯಜಿಸಿದ್ದಾರೆ ತೊಂಬತ್ತೆಂಟನೆಯದು ಸುವರ್ಣಸ ಇವರ ಸಂಕೇತ ನಾಮ ಪೌಡಯಾಚ ಪೌಡಯಾಜ ಪ್ರೌಢಯಾಜ ಪೌಡಶೀಲ ಪ್ರಾಣಾಯಾಜ ಪ್ರಯನಸ ಪ್ರೋಲು ಯಾಚ ಇವರು ತ್ಯಜಿಸಿದ್ದು ಪಡವಲಕಾಯಿ ತೊಂಬತ್ತೊಂಬತ್ತನೆಯದು ಸುಂದರಸ ಇವರ ಸಂಕೇತನಾಮ ಇನಕಾಲ ಇನಕುಲ ಇನಕೋಲ ಇನುಪಕುಲ ಇವರು ತೆಚ್ಚಿಸಿದ್ದು ಬೇಲದ ಹಣ್ಣು ಹ ನೂರನೇದು ಸೌಪರ್ಣಸ ಇವರ ಸಂಕೇತನಾಮ ನಾಮ ಬುದುರುಕುಲ, ಬು ಬುದಾರ್ಕಲ ಬುದುರುಕ್ಯಕುಲ ಬದುರುಕುಲ ಇವರು ತ್ಯಜಿಸಿದ್ದು ನಾಗಲಿಂಗ ಪುಷ್ಪ ಈ ಪುಷ್ಪ ಏನು ಅಂದರೆ ಬಹಳಷ್ಟು ಔಷಧೀಯ ಗುಣ ಇದೆ ಮತ್ತು ಈ ಪುಷ್ಪದ ವಿಶೇಷತೆ ನಾವು ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಲಿಂಗ ಇರುತ್ತೆ ಮೇಲೆ ಹೆಡೆ ಇದ್ದಂಗೆ ಕಾಣುತ್ತೆ ಇದನ್ನು ನಾಗಲಿಂಗ ಪುಷ್ಪ ಅಂತ ಹೇಳ್ತಾರೆ ಇದನ್ನು ತ್ಯಜಿಸಿದ್ದಾರೆ ನೂರ ಒಂದನೆಯದು ಸೌಮ್ಯಸ ಇವರ ಸಂಕೇತನಾಮ ಹಸ್ತಿಕುಲ ಹಸ್ತಕುಲ ಹರಿಸ್ತಿಕ ಇವರು ತ್ಯಜಿಸಿದ್ದು ಆನೆ ದಂತ ಆನೆ ದಂತ ಮತ್ತು ದಂತದಿಂದಾದ ವಸ್ತುಗಳು ನೂರ ಎರಡನೇದು ಹರಿವಲ್ಕ್ಯಸ ಇವರ ಸಂಕೇತನಾಮ ಕಪಟ ಕುರಟಕುಲ ಕೊರಟ ಗೋರಂಟ ಗೋರಂಟಿ ಇವರ ಏನು ತ್ಯಜಿಸಿದ್ರಪ್ಪ ಅಂದರೆ ಗೋರಂಟಿ ಅಂದರೆ ಮೆಹಂದಿ ಅಂತ ಹೇಳ್ತೀವಲ್ಲ ಇದನ್ನು ತ್ಯಜಿಸಿದ್ದಾರೆ ಇದು ನೂರ ಎರಡು ವೈಶ್ಯ ಗೋತ್ರಜರು ಶ್ರೀವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಜೊತೆಯಲ್ಲಿ ಅಗ್ನಿ ಪ್ರವೇಶ ಮಾಡುವಾಗ ಆ ಸಂದರ್ಭದಲ್ಲಿ ಒಂದೊಂದು ಪದಾರ್ಥಗಳನ್ನು ಒಂದು ನೆನಪಿಗಾಗಿ ತ್ಯಜಿಸಿ ಅವರೆಲ್ಲ ಅಗ್ನಿ ಪ್ರವೇಶವನ್ನು ಮಾಡಿದ್ರು ಅದೇ ದಿನವೇ ಶ್ರೀ ವಾಸವಿ ಅಗ್ನಿ ಪ್ರವೇಶ ದಿನ ಅಂತ ಮಾಡಲಾಗತ್ತೆ ಈ ದಿನದಂದು ಇವೆಲ್ಲವನ್ನು ಅವರು ತ್ಯಜಿಸಿ ಪ್ರಾಣತ್ಯಾಗ ಅಂದರೆ ಮಾಡಿದ್ದಾರೆ ಒಂದು ಶಾಂತಿಗೋಸ್ಕರ ಅಹಿಂಸೆ ಶಾಂತಿ ಇದಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನಮಗೆ ವಾಸವಿ ದೇವಿಯ ಕಥೆಯಲ್ಲಿ ಗೊತ್ತಾಗ್ಬಿಡತ್ತೆ ಇಂತಹ ಒಂದು ಅಪರೂಪದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ ಈಗ ಎಷ್ಟೊಂದು ಅಳಸಿ ಹೋಗಿರ್ಬೋದು ನಶಿಸಿ ಹೋಗಿರ್ಬೋದು ಮರ್ತೋಗಿರ್ಬೋದು ಇಲ್ಲ ಆ ವಿಷಯಗಳು ತಲೆಮಾರಿಂದ ತಲೆಮಾರಿಗೆ ಒಂದು ಹೋಗದೆ ಇರ್ಬೋದು ಆದರೆ ಇದಂತೂ ಆಗಿನ ಇದರಲ್ಲಿ ಮಾಡಿರೋದಂತೂ ನಿಜ ಮತ್ತು ನನಗೆ ಹೇಳಿರುವಂಥ ಈ ವಿಷಯವನ್ನು ಹೇಳಿರುವಂಥ ಹಿರಿಯರು ಹೇಳಿದ್ದು ವಾಸವಿ ಪರಮೇಶ್ವರಿ ಇರುವ ಪೆನುಗೊಂಡೆಯಲ್ಲಿ ಸ್ತಂಭದ ಮೇಲೆ ತೆಲುಗಿನಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಇದೆ ಅಂತ ನನಗೆ ಸುಮಾರು ವರ್ಷಗಳ ಹಿಂದೆ ಒಬ್ಬರು ಹಿರಿಯರು ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ನಾನಂತೂ ಪೆನುಗೊಂಡೆಗೆ ಇದುವರೆಗೂ ಹೋಗಿಲ್ಲ ಅದು ಗೊತ್ತಿಲ್ಲ ಹೋದವರು ಅದನ್ನು ಗಮನಿಸಿದ್ರು ಕೂಡ ಇವೆಲ್ಲವೂ ಮತ್ತು ಇದ್ರ ಜೊತೆಯಲ್ಲಿ ಇನ್ನೂ ಏನಾದರೂ ಬಿಟ್ಟಿದ್ರಾ ಅನ್ನುವ ವಿಷಯಗಳು ಕೂಡ ನಮಗೆ ಗೊತ್ತಾಗುತ್ತೆ ಈಗ ಈ ಮಾಹಿತಿಯನ್ನು ಕೆಲವರು ಬಳಸಲೇಬೇಕಾ ಈಗ ನಮಗೆ ಗೊತ್ತಿರಲಿಲ್ಲ ಅನ್ನುವ ದ್ವಂದ್ವ ಏನು ಬೇಕಾಗಿಲ್ಲ ಯಾಕಂದರೆ ಎಷ್ಟೋ ಸಾವಿರಾರು ವರ್ಷಗಳು ಕಳೆದೇ ಹೋಗಿದೆ ಇವೆಲ್ಲ ನಿಮ್ಮ ಗೋತ್ರದವರು ಏನು ಮಾಡಿದ್ರು ಗೋತ್ರ ಜರ ಹಿರಿಯರು ಏನು ಮಾಡಿದ್ರು ಅಂತ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೆ ಯಾಕಂದರೆ ನಮಗೋಸ್ಕರವಾಗಿ ನಮ್ಮ ಹಿರಿಯರು ಅಗ್ನಿ ಪ್ರವೇಶ ಮಾಡಿದ್ದಾರೆ ನಮ್ಮ ತಲೆಮಾರಿನವರು ಮಾಡಿದ್ದಾರೆ ಆದ್ದರಿಂದ ಅವರ ಬಗ್ಗೆ ನಮ್ಮ ನಾವು ತಿಳ್ಕೊಂಡಿರಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಮತ್ತು ನಿಮಗೆ ಇನ್ನೇನಾದರೂ ಇದು ಮಾಡಬೇಕಾ ಮಾಡಬಾರ್ದ ಈ ರೀತಿಯ ದ್ವಂದ್ವಗಳಿದ್ದರೆ ನಿಮ್ಮ ತಲೆಮಾರಿನ ಹಿರಿಯರಲ್ಲಿ ಕೇಳಿ ತಿಳ್ಕೋಬಹುದು ಮಾಡಬೇಕಾ ಮಾಡಬಾರ್ದ ಅನ್ನುವ ವಿಷಯಗಳನ್ನು ನೀವು ತಿಳ್ಕೊಂಡು ಮಾಡಬಹುದು ಇದು ಈ ದಿನದ ಅಪರೂಪದ ಮಾಹಿತಿ ಇದೇ ರೀತಿ ವಾಸವಿ ದೇವಿಯ ಕುರಿತಾದ ಹಲವಾರು ಮಾಹಿತಿಗಳು ಬೇಕಂದರೆ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ವಿಷಯಗಳು ನಿಮಗೆ ಸುಲಭವಾಗಿ ಸಿಗುತ್ತೆ